ಕನಸುಗಳು ಬಿದ್ದರೆ ನಿಮ್ಮ ಸಂಪತ್ತು ಹೆಚ್ಚಾಗೋದು ಮಾತ್ರವಲ್ಲ ವೃತ್ತಿಯಲ್ಲೂ ಅಭಿವೃದ್ಧಿ. ಈ ಕನಸು ಹಣ ಪಡೆಯುವುದನ್ನು ಸೂಚಿಸುತ್ತದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಚಿಕ್ಕ ಮಗು ತುತ್ತೂರಿಯನ್ನು ಊದುತ್ತಾ ನಡೆದುಕೊಂಡು ಹೋಗುತ್ತಿರುವುದನ್ನು ನೋಡಿದರೆ ಅಥವಾ ನಿಮ್ಮ ಯಾವುದೇ ಹಲ್ಲು ಮುರಿದಿದ್ದರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ಎಂದರೆ ಭವಿಷ್ಯದಲ್ಲಿ ಉತ್ತಮ ಹಣವನ್ನು ಸ್ವೀಕರಿಸಲಾಗುವುದು ಮತ್ತು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಎಂಬುದನ್ನು ಹೇಳುತ್ತದೆ. ಈ ಕನಸು ವೃತ್ತಿಜೀವನದ ಪ್ರಗತಿಯನ್ನು ಸೂಚಿಸುತ್ತದೆ. ಕನಸಿನಲ್ಲಿ ನೀವು ಹಲ್ಲುಜ್ಜುವುದು, ನೀವೇ ಸ್ನಾನ ಮಾಡುತ್ತಿರುವುದು ಅಥವಾ ಇತರರು ಸ್ನಾನ ಮಾಡುವುದನ್ನು ನೀವು ನೋಡಿದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಮುಂಬರುವ ಸಮಯದಲ್ಲಿ ನೀವು ಪ್ರಯಾಣಕ್ಕೆ ಹೋಗಬಹುದು ಮತ್ತು ಆ ಪ್ರವಾಸದಿಂದ ನೀವು ಉತ್ತಮ ಹಣವನ್ನು ಪಡೆಯಬಹುದು ಎನ್ನುವುದರ ಸೂಚನೆಯಾಗಿದೆ. ಇದರೊಂದಿಗೆ ವೃತ್ತಿಜೀವನದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ಸಹ ಲಭ್ಯವಿರುತ್ತದೆ. ಈ ಕನಸು ಸಂಪತ್ತಿನ ಹೆಚ್ಚಳವನ್ನು ಸೂಚಿಸುತ್ತದೆ. ಕನಸಿನಲ್ಲಿ ನೀವು ಯಾರೊಬ್ಬರಿಂದ ಯಾವುದೇ ರೀತಿಯ ರಕ್ತಪಾತ ಅಥವಾ ಕೆಲವು ಸರಕುಗಳನ್ನು ನೀಡುತ್ತಿದ್ದರೆ ಅಥವಾ ತೆಗೆದುಕೊಳ್ಳುತ್ತಿದ್ದರೆ ಅದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಈ ಕನಸು ಎಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಸಂಪತ್ತು ಮತ್ತು ಆಸ್ತಿ ಹೆಚ್ಚಾಗಲಿದೆ ಮತ್ತು ದೀರ್ಘಕಾಲದವರೆಗೆ ಅಂಟಿಕೊಂಡಿರುವ ಕೆಲಸವು ವೇಗವನ್ನು ಪಡೆಯಲಿದೆ ಎಂಬುದರ ಅರ್ಥವಾಗಿದೆ. ಈ ಕನಸು ಹಣದ ಲಾಭದ ಮಾಹಿತಿಯನ್ನು ಸಹ ನೀಡುತ್ತದೆ. ಈ ಕನಸು ಹಣ ಪಡೆಯುವುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಹೊಲಿಗೆ ಅಥವಾ ಹೊಲಿಯುವ ಮಹಿಳೆ ಅಥವಾ ಪುರುಷನ ಬಟ್ಟೆಗಳನ್ನು ನೋಡುವುದು ಸಂಪತ್ತಿನ ಹೆಚ್ಚಳದ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ಎಂದರೆ ನೀವು ಹಠಾತ್ ಹಣವನ್ನು ಪಡೆಯಲಿದ್ದೀರಿ ಮತ್ತು ವೃತ್ತಿಜೀವನದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ಸಹ ಬರಲಿವೆ ಎಂಬುದರ ಸೂಚನೆಯಾಗಿದೆ. ಈ ಕನಸು ಹಣದ ಲಾಭವನ್ನು ಸೂಚಿಸುತ್ತದೆ. ಕನಸಿನಲ್ಲಿ ನೀವು ಕೆಲಸವನ್ನು ಹುಡುಕುತ್ತಿದ್ದರೆ ಅಥವಾ ಯಾರನ್ನಾದರೂ ಹೊಡೆದು ಏನನ್ನಾದರೂ ಕಸಿದುಕೊಳ್ಳುತ್ತಿದ್ದರೆ ಅಥವಾ ಅದನ್ನು ಕಿತ್ತುಕೊಂಡು ಓಡಿ ಹೋದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಆ ವ್ಯಕ್ತಿಯು ಷೇರುಗಳು ಮತ್ತು ಲಾಟರಿ ಮೂಲಕ ಉತ್ತಮ ಹಣವನ್ನು ಗಳಿಸುತ್ತಾನೆ ಮತ್ತು ಒಂದು ಅಥವಾ ಇನ್ನೊಂದು ಲಾಭವು ಅವನ ನಿಧಿಯನ್ನು ಹೆಚ್ಚಿಸುತ್ತದೆ. ಈ ಕನಸು ಯಶಸ್ಸನ್ನು ಸೂಚಿಸುತ್ತದೆ. ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ನಿಮ್ಮ ಕಾಲಿಗೆ ಕಚ್ಚುತ್ತಿದ್ದರೆ ಅಥವಾ ನೀವು ಸ್ವಲ್ಪ ಎತ್ತರಕ್ಕೆ ಏರುತ್ತಿರುವುದನ್ನು ನೀವು ನೋಡಿದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ಎಂದರೆ ಯಶಸ್ಸು ನಿಮ್ಮನ್ನು ಕಾಯುತ್ತಿದೆ ಮತ್ತು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯು ಸಂಭವಿಸುತ್ತದೆ. ಇದರೊಂದಿಗೆ ಈ ಕನಸುಗಳಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸಹ ದೂರವಾಗುತ್ತವೆ ಎಂದು ಹೇಳುತ್ತದೆ.